नायक जय हे भारत भाग्य विधाता पंजाब सिंध गुजरात मराठा द्रविड उच्चल वंगा विंध्य हिमाचल यमुना गंगा उच्चल जल शिखरंगा तव शुभ नामे जाए तव शुभ आशीष माहे जाए तव जय गाता जन गण मंगल नायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय मातरम वंदे मातरम मातरम सरदार वल्लभभाई पटेल की जय अंबेडकर के जय गांधी जी के जय सुभाष चंद्र बोस के पास संगो गंगा 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾಡಿನ ಜನಕ್ಕೆ ಅರ್ಪಿಸುತ್ತಾ ಈ ನಾಡು ಇದೆಲ್ಲ ಹರಿದು ಅಂಚಾಗಿ ಹರಿದು ಹೋಗಿದ್ದಂತಹ ನಾಡನ್ನು ಒಗ್ಗಟ್ಟಾಗಿ ಮಾಡಿದಂತ ಸನ್ಮಾನ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಬಹಳ ಶ್ರಮ ವಹಿಸಿ ಒಂದೇ ದಿನದಲ್ಲಿ ಏಕೀಕರಣ ಮಾಡಿದಂಥದ್ದು ಅದೇ ಈ ಗಣರಾಜ್ಯೋತ್ಸವ ಅವ್ರನ್ನ ನೆನ್ಕೊಳ್ಳೋದ್ರ ಮುಖಾಂತರ ಮತ್ತು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಹೋರಾಟದ ಮುಖಾಂತರ ಸುಭಾಷ್ ಚಂದ್ರ ಬೋಸ್ ಅವ್ರದೇ ಆದ ದಿಕ್ಕಿನಲ್ಲಿ ಹೋರಾಟ ಮಾಡಿದಂತ ಮೌಲಾನಾ ಆಜಾದ್ ರವರು ಈ ಸ್ವತಂತ್ರಕ್ಕೆ ಹೋರಾಡಿರೋ ಅಂತದ್ದು ಅದೇ ರೀತಿ ಎಲ್ಲ ನಾಯಕರುಗಳು ಕೂಡ ಈ ಸ್ವತಂತ್ರಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಅವರು ಕೂಡ ಹೋರಾಡಿರೋ ಅಂತದ್ದು ಇಂಥ ಒಂದು ಸ್ವತಂತ್ರ ದಿನಾಚರಣೆ ಆದ್ಮೇಲೆ ಈ ಐಕ್ಯತೆ ಆಗ್ಬೇಕು ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಈ ಗಣರಾಜ್ಯೋತ್ಸವನ ಏಕೀಕರಣ ಮಾಡಿ ಪ್ರಾರಂಭ ಮಾಡಿದಂಥದ್ದು ಆ ಮಾಡಿ ಇವತ್ತು 75 ವರ್ಷಗಳಾಗಿದೆ ಇತಿಹಾಸದಲ್ಲಿ ಭಾರತ ದೇಶ ಎಲ್ಲದಕ್ಕಿಂತ 3ನೇ ಸ್ಥಾನದಲ್ಲಿದೆ ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ ಇದು ಒಗ್ಗಟ್ಟಾಗಿ ಸಂಸ್ಕಾರವಾಗಿ ಭಾರತ ಸಂಸ್ಕೃತಿ ಅನುಗುಣವಾಗಿ ಒಗ್ಗಟ್ಟಾಗಿರಬೇಕಾದ್ರೆ ಈ ಗಣರಾಜ್ಯೋತ್ಸವದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಸಾವಿರಾರು ಭಾಷೆಗಳು ಸಾವಿರಾರು ಜಾತಿಗಳಿರುವಂತ ಈ ಭಾರತ ದೇಶದಲ್ಲಿ ಒಗ್ಗಟ್ಟಾಗಿ ಇರಬೇಕಾದ್ರೆ ಅಹಿಂಸಾ ಮಾರ್ಗವಾಗಿ ಸಾವಿರಾರು ಜಾತಿ ಸಾವಿರಾರು ಭಾಷೆಗಳಿರುವಂತಹ ದೇಶದಲ್ಲಿ ಒಂದು ತೊಟ್ಟು ರಕ್ತನು ಭೂಮಿ ಬೀಳದಂತೆ ಈ ಹೋರಾಟ ಧ್ವನಿ ಹೋರಾಟದಿಂದಲೇ ಈ ದೇಶನ ಸ್ವತಂತ್ರ ತಂದಂತದ್ದು ಈ ಸ್ವತಂತ್ರ ತಂದಿದ್ದನ್ನ ನಾವುಗಳು ಕಾಪಾಡಿಕೊಳ್ಬೇಕಾದ್ರೆ ಈ ಭಾರತ ದೇಶದಲ್ಲಿ ಜನನವಾದ ಪ್ರತಿಯೊಬ್ಬನು ಕೂಡ ಕಾಪಾಡಿಕೊಳ್ಬೇಕಾದ್ರೆ ಎಲ್ಲರೂ ಕೂಡ ಸತ್ಯ ಹೇಳೋದ್ರ ಮುಖಾಂತರ ದೌರ್ಜನ್ಯ ಮಾಡದೆ ಎಲ್ಲರೂ ಸಹಬಾಳ್ವೆಯಿಂದ ಒಗ್ಗಟ್ಟಾಗಿ ಬಾಳ್ದಾಗ ಮಾತ್ರ ಈ ದೇಶ ಶಾಂತಿ ಸಮೃದ್ಧಿಯಿಂದ ಇರೋದಕ್ಕೆ ಸಾಧ್ಯ ಮತ್ತು ಯಾವುದೇ ಪಕ್ಷ ಯಾವುದೇ ರಾಜಕಾರಣ ಅಲ್ಲ ಎಲ್ಲರೂ ಕೂಡ ಮನಸ್ಸು ಶುದ್ಧವಾಗಿ ಎಲ್ಲರೂ ಕೂಡ ಈ ದೇಶನ ರಕ್ಷಣೆ ಮಾಡಬೇಕು ಈ ದೇಶದ ಸ್ವತಂತ್ರನ ಕಾಪಾಡಿಕೊಳ್ಬೇಕು ಅನ್ನೋ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಮನಸ್ಸು ಸ್ವಚ್ಛವಾದ ಮನಸ್ಸಿನಿಂದ ಯಾವುದೇ ಕ್ರೋಧ ಮತ್ಸರ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಸಹಿಂಸಾ ಮಾರ್ಗವಾಗಿ ಸತ್ಯ ಹೇಳೋದ್ರ ಮುಖಾಂತರ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೆ ಈ ದೇಶ ಇನ್ನಷ್ಟು ಭಾರತ ದೇಶ ವಿಶ್ವದಲ್ಲೇ ನಂಬರ್ 1 ಆಗುವಂತ ಕಾಲ ಅಚ್ಚೆ ಬಂದಿದೆ ಇದು ಆಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನಾನು ಮುಗಿಸ್ತೇನೆ. ನಮಸ್ಕಾರ.